ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಕಾರ್ ಲಾಂಚ್ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸ್ಕೋಡಾ ಕುಶಾಕ್ ವೆಹಿಕಲಲ್ಲಿ ಕೂತಿದ್ದೀವಿ. ಈ ವೆಹಿಕಲಲ್ಲಿ ನಾವು ಆಡಿಯೋ ಅಪ್ಗ್ರೇಡನ್ನು ಮಾಡಿದ್ದೀವಿ. ಇದು ಟಾಪ್ ಎಂಡ್ ಸ್ಕೋಡಾ ಕುಶಾಕಲ್ಲಿ. ಇದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ತೋರಿಸಿ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮಲ್ಲಿ ಆಲ್ರೆಡಿ ಇದರಲ್ಲಿ ಒಂದು ಊಫರ್ ಬಂದಿದೆ, 4 ಡೋರ್ ಸ್ಪೀಕರ್ಸ್ ಬಂದಿದೆ, ಕಾಂಪೊನೆಂಟ್ಸ್. ಈಗ ನಾವಿದನ್ನು ಅಪ್ಗ್ರೇಡ್ ಆಲ್ರೆಡಿ ಇದನ್ನು ಮುಂಚೆನೇ ಮಾಡಿದ್ದೀವಿ. ನಾನು ನಿಮ್ಗೆ ಹೇಳಿದ ಹಾಗೆ ಇದರಲ್ಲಿ ಹಾಕಿರೋ ಅಂಥದ್ದು ನಾವು ಸೆಟಪ್ ಏನಿದೆ ಅದು ಫ್ರಂಟ್ ಡೋರ್ಸಲ್ಲಿ ಬಂದು ಇನ್ಫಿನಿಟಿಯಲ್ಲಿ ಕಪ್ಪಾ ಸೀರೀಸ್ದು ಕಾಂಪೊನೆಂಟ್ ಸ್ಪೀಕರ್ ಹಾಕಿದ್ವಿ, 2-way ಕಾಂಪೊನೆಂಟ್ಸ್. ಹಿಂದೆ ಬಂದು ನಾವು JBLದು ಸ್ಟೇಡಿಯಂ ಸೀರೀಸ್ ಕೋಯಾಕ್ಸಿಯಲ್ ಹಾಕಿದ್ವಿ ಆ್ಯಸ್ ಪರ್ ಕಸ್ಟಮರ್ ವಿಶ್. ಸೊ ಅದನ್ನು ನಾವು DSPಯಿಂದ JBLದು DSPಯಿಂದ ನಾವು ಅದನ್ನು ಪವರ್ ಆ್ಯಸ್ ವೆಲ್ ಆ್ಯಸ್ ಅದನ್ನು ಪ್ರೊಸೆಸ್ ಮಾಡಿದ್ವಿ. ಸೊ ಆ ಸೆಟಪ್ ಮುಗಿದಿತ್ತು. ಬಟ್ ಅದ್ರ ಮೇಲೆ ಒಂದು ಥರ್ಡ್ ಅಂದರೆ ಮಿಡ್ ರೇಂಜ್ ಸ್ಪೀಕರ್ ಕಸ್ಟಮರಿಗೆ ಬೇಕಿತ್ತು. ಸೊ ಹಾಗಾಗಿ ನಾವು ಆ ಥರ್ಡ್ ಮಿಡ್ ರೇಂಜ್ ಸ್ಪೀಕರ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಇವತ್ತು. ಸೊ ಈಗ ಅದು 2-way 3-way ಕಾಂಪೊನೆಂಟ್ ಆಗಿದೆ. ಸೊ ಇಲ್ಲಿ ನಾವು ನೀವು ನೋಡ್ತಿರೋ ಹಾಗೆ ಆ ಥರ್ಡ್ ಮಿಡ್ ರೇಂಜ್ ಸ್ಪೀಕರ್ನ ನಾವು ಇಲ್ಲಿ ಪಾಡ್ಸಲ್ಲಿ ಮೌಂಟ್ ಮಾಡಿದ್ದೀವಿ. ಈ ಪಾಡ್ಸ್ ಏನಿದೆ ಇದು ರೆಡಿ ಪಾಡ್ಸ್ ಬರುತ್ತೆ. ಸೊ ಈ ಪಾಡ್ಸಲ್ಲಿ ಅದು ವಿತ್ ಟ್ವಿಟರ್ ಎರಡು ಮೌಂಟ್ ಮಾಡಿದ್ದೀವಿ. ಸೊ ಇದರದ್ದು ಫಿನಿಷಿಂಗ್ ಎಲ್ಲ ಆದಮೇಲೆ, ಟ್ಯೂನಿಂಗ್ ಆದಮೇಲೆ ಇದರದ್ದು ಸೌಂಡ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.